ಮೊದಲಿಗೆ ಕರಾವಳಿ ಭಾಗದಲ್ಲಿ ಪ್ರವೀಣ್ ಕುಮಾರ್ ನೆಟ್ಟಾರುವಿನ ಹತ್ಯೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾಲ್ಕು ದಿನಗಳಾದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟವರ ಬಂಧನ ಇನ್ನೂ ಕೂಡ ಆಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ ಪೊಲೀಸರು ಒಂಥರ ಕೈಯಲ್ಲಿ ಕೂತಂಗೆ ಅನ್ನಿಸ್ತಾ ಇದೆ ಹಾಗಾಗಿ ಎನ್ಐಗೆ ಕೇಸ್ ಹಸ್ತಾಂತರ ಮಾಡಲಾಗಿದ್ದು ರಾಜಸ್ಥಾನದ ಟೈಲರ್ ಕನ್ನಯ್ಯ ಲಾಲ್ ಹತ್ಯೆ ನಾಲ್ಕು ಗಂಟೆಯಲ್ಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು ಬಟ್ ಅದೊಂದು ರೀತಿ ಬೇರೆ ಇಶ್ಯೂ ಬಿಡಿ ಅಂದ್ರೆ ಬೇರೆ ರೀತಿಯ ಕೇಸ್ ಅದು ಅವರೇ ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಕರಾವಳಿಯಲ್ಲಿ ಸರಣಿ ಹತ್ಯೆ ಆದರೂ ಕೂಡ ಹಂತಕರ ಸುಳಿವು ಸಿಕ್ಕಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಅಹ್ ಅಮಿತ್ ಶಾ ಕೂಡ ಈಗ ಗರಾಮ ಆಗಿದ್ದಾರೆ ಬೊಮ್ಮಾಯಿ ಅವರು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ವಿರುದ್ಧ ಕೇಂದ್ರದಿಂದಲೂ ಕೂಡ ಇದೀಗ ವಿರೋಧಗಳು ಅಥವಾ ಒಂಥರ ಕೋಪ ಮಾಡ್ಕೊಂಡಿದ್ದಾರೆ ವಿರೋಧ ಅಂತೆಲ್ಲ ಕೋಪ ಮಾಡಿಕೊಂಡಿದ್ದಾರೆ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಬಗ್ಗೆ ಇದೀಗ ಅಮಿತ್ ಶಾ ಅವರು ಚಳಿ ಕೂಡ ಬಿಡಿಸಿದ್ದಾರೆ ಕಾರಣ ಇಷ್ಟೇ ನಾಲ್ಕು ದಿನ ಆಗಿದೆ ಪ್ರವೀಣ್ ನೆಟ್ಟರು ಪ್ರವೀಣ್ ಕುಮಾರ್ ನೆಟ್ಟರು ಕೊಲೆಯಾಗಿ ಬಟ್ ಇಲ್ಲಿ ತನಕ ಹಂತಕರ ಬಂಧನ ಆಗಿಲ್ಲ ಬಟ್ ಯಾರನ್ನು ಬಂಧನವೇ ಮಾಡಿಲ್ವಾ ಅಂದ್ರೆ ಇಲ್ಲ ಸಿ ಸಿಟಿವಿ ಫುಟೇಜ್ ಆಧರಿಸಿ ಒಂದು ಇಬ್ಬರನ್ನ ಶಂಕೆಯ ಮೇರೆಗೆ ಅವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಟ್ ಅವರೇನ ಅವ್ರಿಗೆ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರಗೆ ಬಂದಿಲ್ಲ ರಾಜಸ್ಥಾನದ ಕನಯಲಾಲ್ ಅಥವಾ ಟೈಲರ್ನ ಟೈಲರ್ ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರಬಹುದು ಚುಚ್ಚಿ ಚುಚ್ಚಿ ಕತ್ತೆನ ಸೀಳಿ ಏನು ಕೊಂದಿದ್ರು ಇವರ ಕೊಲೆ ಮಾಡಿದ ಆರೋಪಿಗಳನ್ನು ಕೇವಲ ನಾಲ್ಕು ಗಂಟೆಯಲ್ಲೇ ಅಲ್ಲಿನ ಪೊಲೀಸರು ಹಿಡಿತಾರೆ ಅಲ್ಲಿಗೆ ಯಾವ ಸಿ ಐ ಡಿನೂ ಹೋಗಿಲ್ಲ ಯಾವ ಎನ್ ಐ ಹೋಗಿಲ್ಲ ಅಲ್ಲಿನ ಸ್ಥಳೀಯ ಪೊಲೀಸರೇ ಹಿಡಿತಾರೆ ನಾಲ್ಕೇ ನಾಲ್ಕು ಗಂಟೆಗಳಲ್ಲಿ ಬಟ್ ಇಲ್ಲಿ ನಾಲ್ಕು ದಿನ ಆದರೂ ನಿಮ್ಮ ಕೈಲಿ ಆಗ್ತಿಲ್ವಲ್ಲ ಅಂತ ಇದೀಗ ಸ್ವತಃ ಬಿ ಜೆ ಪಿ ಪಕ್ಷದ ನಾಯಕರುಗಳೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಿದ್ದಂಗೆ ಅನ್ನಿಸ್ತಾ ಇದೆ ಈಗ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಯಿತು ಆಟೋಮೆಟಿಕ್ ಆಗಿ ಹಾಗಾಗಿ ಈ ಒಂದು ಪ್ರಕರಣವನ್ನು ಎಗೆ ಸಿ ಎಂ ಬೊಮ್ಮಾಯಿ ಅವರು ಹಸ್ತಾಂತರ ಮಾಡಿದ್ರು ಅಲ್ಲಿಂದ ಏನಾದರೂ ಉತ್ತರ ಸಿಗುತ್ತಾ ನೋಡೋಣ ಅಂತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಿಯಂತ್ರಿಸದ ಬಸವರಾಜ್ ಬೊಮ್ಮಾಯಿ ಹಾಗೂ ಅರಗ ಜ್ಞಾನೇಂದ್ರ ಅವ್ರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏನ್ ಮಾಡ್ತಾ ಇದ್ದೀರಿ ಏನು ಆಗಿದೆ ನಿಮ್ಮ ರಾಜ್ಯದಲ್ಲಿ ಅಂತ ಒಂದು ತರಾಟೆ ಕೂಡ ತೆಗೆದುಕೊಂಡ್ರು ಇನ್ನು ಸರಣಿ ಹತ್ಯೆಗಳಾಗ್ತಾ ಇದೆ ಮತ್ತೊಂದು ಕಡೆ ಆರೋಪಿಗಳ ಬಂಧನ ಆಗಿಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಒಂಥರ ಮುಜುಗರ ಸೃಷ್ಟಿ ಮಾಡ್ತಾ ಇದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಓಕೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಪೊಲೀಸರು ಕೈಲಿ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಎನ್ ಐಗೂ ಕೂಡ ಈಗ ಹಸ್ತಾಂತರ ಮಾಡಿದ್ದಾರೆ ರಾಷ್ಟ್ರೀಯ ತನಿಖಾ ದಳ ಅಲ್ಲಿಗೆ ಅಂದ್ರೆ ಸೆಂಟ್ರಲ್ಲಿ ಸೇರುವಂತಹ ಎನ್ ಐಗೆ ಆ ಒಂದು ಇದನ್ನು ಹಸ್ತಾಂತರ ಮಾಡಿದ್ದಾರೆ ಸೊ ಇನ್ನು ಮುಂದಕ್ಕಾದ್ರು ಯಾರು ಆರೋಪಿಗಳು ಯಾಕೆ ಹೀಗೆ ಮಾಡಿದ್ರು ಗೊತ್ತಾಗುತ್ತಾ ಕಾದು ನೋಡಬೇಕು